ಕರ್ನಾಟಕದ ನಂಬರ್ ಒನ್ ಬೆಗ್ಗಿಂಗ್ ಚಾನಲ್ ಯಾವುದು ಅಂತ ಎಲ್ಲರಿಗೂ ಗೊತ್ತು. ಈಗ ಮತ್ತೆ ಸುದ್ದಿ ಆಗ್ತಿದೆ ನೆಗೆಟಿವ್ ಬಗ್ಗೆ, ಸಿನಿಮಾ ಬಗ್ಗೆ. ಅದು ಕೋಟಿಗೊಬ್ಬ ತ್ರೀ ಅವರ ಬಿ ಟಿ ವಿ ನ್ಯೂಸ್ ಲೈವ್ ಡಾಟ್ ಕಾಮ್ ಆ ವೆಬ್ಸೈಟಲ್ಲಿ ಏನಂತ ಹಾಕಿದ್ದಾರೆ ಅಂದರೆ, ತೋಪೆದ್ದು ಹೋದ ಕೋಟಿಗೊಬ್ಬ ತ್ರೀಗಾಗಿ ಕಾಂಟ್ರವರ್ಸಿ ಗಿಮಿಕ್, ನಿರ್ಮಾಪಕರ ವಿರುದ್ಧವೇ ಕತೆ ಕಟ್ಟಿ ಆ ಸ್ಟಾರ್ ನಟನನ್ನು ಎಳೆದು ತಂದ ಟೀಮ್. ಅಂದರೆ ಸಿನಿಮಾ ಸೋಲ್ತು ಅದಿದು ಕತೆ ಕಟ್ಟವ್ರೆ ಅಂತ. ಈ ಬಿಗ್ಗರ್ ಚಾನಲ್ಗೆ ಬೇರೆ ಯಾವುದು ಸುದ್ದಿ ಇಲ್ಲ ಅನಿಸುತ್ತೆ. ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೈಗೆ ಕೈ ಎತ್ಕೊಂಡು ಪಟ 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 ಅಂತ ಹೊಡೀರಿ. ಆವಾಗ ಸಮಾಧಾನ ಆಯ್ತದೆ ಅನಿಸುತ್ತೆ ಈ ಚಾನಲ್ಗೆ. ಮತ್ತೆ ಡೀಟೇಲ್ಸ್ ನೋಡೋಣ. ಬೆಂಗಳೂರು ಒಂದು ಚಿತ್ರ ಹಿಟ್ಟಾಗಬೇಕು ಅಂದರೆ ಆ ಚಿತ್ರ ತಂಡ ಇನ್ನಿಲ್ಲದ ಕಸರತ್ತು ನಡೆಸುತ್ತೆ. ಬಿಗ್ ಸ್ಟಾರ್ಗಳನ್ನು ಚಿತ್ರದಲ್ಲಿ ಹಾಕಿಕೊಂಡು ಜನರ ಗಮನ ಸೆಳೆಯೋ ಯತ್ನ ನಡೆಯುತ್ತೆ. ಇದಲ್ಲದೆ ಜೊತೆಗೆ ಸಿನಿಮಾ ಹಿಟ್ಗೆ ಒಂದಿಷ್ಟು ಕಾಂಟ್ರವರ್ಸಿ ಕೂಡ ಮಾಡ್ತಾರೆ. ಇದೀಗ ಫ್ಲಾಪ್ ಆಗಿರುವ ಕೋಟಿಗೊಬ್ಬ ತ್ರೀ ಸಿನಿಮಾ ಟೀಮ್ ಮಾಡಿದ್ದು ಕೂಡ ಇದನ್ನೇ. ಅಂದರೆ ಸಿನಿಮಾ ಶುರುವಾಗಿ ಎಷ್ಟು ದಿವಸ ಆಗಿದೆ, ಆಲ್ರೆಡಿ ಇವರು ಫ್ಲಾಪ್ ಅಂತ ಅಪ್ಡೇಟ್ ಮಾಡ್ತಾವ್ರೆ. ಇದು ಕೆರ ಕಡೆಯ ಬುದ್ಧಿ ಅಲ್ವಾ? ಇವ್ರಿಗೆ ಕೇ ತಗೊಂಡೇ ಹೊಡಿಬೇಕು ಈ ಬೆಗ್ಗಿಂಗ್ ಚಾನಲ್ಗೆ. ಸಿನಿಮಾ ಫ್ಲಾಪ್ ಇವ್ರಿಗೇನು ಗೊತ್ತು? ಇವ್ರಿಗೆ ಪುಜಳ್ ನನ್ನ ಮಕ್ಕಳುಗೆ ಆ ವಿತರಕರ ವಿರುದ್ಧ ದೂರು ಕೊಡಲು ಮುಂದಾದ ನಿರ್ಮಾಪಕ ಸೂರಪ್ಪ ಬಾಬು. ಕೋಟಿಗೊಬ್ಬ ತ್ರೀ ಚಿತ್ರ ಬಿಡುಗಡೆಯಾಗದಿರಲು ಇವರೇ ಕಾರಣ. ಓಹೋ, ಸಿಂಪತಿಗಾಗಿ ಡ್ರಾಮಾ ಮಾಡ್ತಿದ್ಯಾ ಕೋಟಿಗೊಬ್ಬ ತ್ರೀ ಟೀಮ್? ಇಂತಹ ಪ್ರಶ್ನೆಯೇ ಕೋಟಿಗೊಬ್ಬ ತ್ರೀ ಟೀಮ್ನ ಅಸಲಿ ಬಣ್ಣ ಬಯಲು ಮಾಡಿದೆ. ಸಿನಿ ರಂಗದಲ್ಲಿ ತಮ್ಮ ಚಿತ್ರ ಸಕ್ಸಸ್ ಕಾಣಬೇಕೆಂದ್ರೆ ಆ ತಂಡ ಇನ್ನಿಲ್ಲದ ಕಸರತ್ತು ನಡೆಸುತ್ತೆ. ಅಯ್ಯೋ, ಯೋಗ್ಯತೆ ಇಲ್ಲ ನನ್ನ ಮಕ್ಕಳ. ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿ ಬಂದು 25 ವರ್ಷ ಆಗಿದೆ. ಅವ್ರಿಗೆ ನಿಮ್ಮಂಥ ಬೆಗ್ಗರ್ ಬಚ್ಚಿಟ್ಟಿರೋ ಚಾನಲ್ಗಳು ನೆಗೆಟಿವ್ ಸ್ಪ್ರೆಡ್ ಎಷ್ಟೇ ಮಾಡಿದ್ರು ಸಹ ಏನೂ ಕಿತ್ಕೊಳಕ್ಕಾಗೋದಿಲ್ಲ, ಸರಿನಾ? ಅವರ ಅಭಿಮಾನಿಗಳು ಸಿನಿಮಾ ನೋಡೋರು ನೋಡೇ ನೋಡ್ತಾರೆ. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾನೂ ಇದೆ. ಕಿತ್ತೋದು ನನ್ನ ಮಕ್ಕಳು ಅಡ್ಡ ದುಡ್ಡಿಗೆ ದುಡ್ಡು ಮಾಡೋದಕ್ಕೋಸ್ಕರ ನೀವು ಬಚ್ಚಿಟ್ಟಿರೋ ಚಾನಲ್ ನನ್ನ ಮಕ್ಕಳು. ಯಾವನೋ ಮಧ್ಯದಲ್ಲಿ ಬಂದ, ಇನ್ನೊಬ್ಬ ದುಡ್ಡು ಕೊಟ್ಟವನೇ ಅಂತಂದ್ಬಿಟ್ಟು ಇಲ್ಲಿ ಸಲ ಸುದ್ದಿಗಳನ್ನ ಹಾಕೋದು ಚೆನ್ನಾಗಿರಲ್ಲ. ಯಾಕೆಂದರೆ ಹಿಂದೆ ಒಂದು KGF ಫಿಲಮ್ ಬಂದಾಗ ಇದೇ ರೀತಿ ಒಂದು ಚಾನಲ್ಲು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿತ್ತು ಸಿನಿಮಾ ಹಾಗೆ ಹೀಗೆ ಅಂತಂದ್ಬಿಟ್ಟು. ಅದು ಹಂಗೆ ಧೂಳೆ ಬಿಸ್ತು ಅಂತ ಎಲ್ಲರಿಗೂ ಗೊತ್ತು. ನೀವು ಅದೇ ರೀತಿ ಬಕೆಟ್ ಇಟ್ಕೊಂಡು ಯಾವನಿಗೋ ದುಡ್ಡಿಗೋಸ್ಕರ ಬೇಕಾರ ಚಾನಲ್ಲು ಈ ಥರ ಸುಳ್ಳು ಸುದ್ದಿ ಆಗ್ತಾಯಿದ್ದೀರ. ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿಗಳು ಸಹ ಈ BTV ಅಂತ ಯಾವ್ದಾದ್ರೂ ಪ್ಲೇಸ್ಟೋರ್ಲ್ಲಿ ಏನಾರು ಆ್ಯಪ್ ಸಿಗುತ್ತೆ ಅಂದರೆ ಮೊದಲು ಆಗ್ಬಿಟ್ಟು ಎಲ್ಲ ಎರಡು ರೇಟಿಂಗಲ್ಲಿ ಕಡಿಮೆ ಮಾಡಿ ಹೋಗಿರಿ ಸಿಕ್ಕಿದ ಕಡೆ. ನೆಗೆಟಿವ್ ಸ್ಪ್ರೆಡ್ ಮಾಡಿಬಿಡಿ ಕನ್ನಡ ಸಿನಿಮಾ ಬಗ್ಗೆ. ಚೆನ್ನಾಗಿ ಓಡ್ತಿರೋಂಥ ಸಿನಿಮಾ, ಚೆನ್ನಾಗಿರೋಂಥ ಸಿನಿಮಾ ಯಾಕೆ ಈ ಥರ ಮಾಡ್ತೀರಾ? ಅಯ್ಯೋ, ನನ್ನ ಮಕ್ಕಳ ರಾಜಕೀಯದಲ್ಲೂ ಹೇಗೆ ಮಾಡ್ತಾರೆ, ಇಲ್ಲಿ ಸುಳ್ಳು ಸುಳ್ಳು ಸುದ್ದಿ ಹಾಕೊಂಡು ಇರೋಳು ಹೀಗೇನೆಲ್ಲ. 100 ಪಿತೂರಿ, 1000 ಷಡ್ಯಂತ್ರ, ಬಗ್ಲಿಲ್ಲ ಕುಗ್ಲಿಲ್ಲ ಕಿಚ್ಚ. ಕೋಟಿಗೊಬ್ಬನ ಬೆಂಕಿ ಎಂಟ್ರಿಗೆ ಭೂಮಿ ಆಕಾಶ ಶೇಕ್ ಶೇಕ್. ಅಭಿಮಾನಿಗಳ ಪವರ್ ಸುದೀಪ್ ಖದರ್ ಸಿನಿಮಾ ಬ್ಲ್ಯಾಕ್ ಬ್ಲಸ್ಟರ್. ಗೆದ್ದ ಕೋಟಿಗೊಬ್ಬ ತ್ರೀ ಮೂರ್ಲೋಕದ ಚಕ್ರವರ್ತಿ. ವೀಕ್ಷಿಸಿ ಸಂಜೆ 5:30ಕ್ಕೆ. ಬೇವರ್ಸಿ ನನ್ನ ಮಕ್ಕಳ, ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿಗಳು ಸಹ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿರೋ ಸಿನಿಮಾನ ಪ್ರಮೋಟ್ ಮಾಡಿ. ಇಂಥ ನೆಗೆಟಿವ್ ಸಾವಿರ ಬರಲಿ. ಎಂಥ ಚಾನಲ್ಗಳನ್ನು ಬೆಗ್ಗರ್ ಚಾನಲ್ಗಳು, ಭಿಕ್ಷೆ 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 ಬೇಡೋ ಚಾನಲ್ಗಳು ಏನು ಕಿತ್ಕೊಳಕ್ಕಾಗಲ್ಲ. 25 ವರ್ಷ ಆಗಿದೆ ಬಾಸ್ ತೆರೆ ಮೇಲೆ ಬಂದು. ಇಡೀ ಇಂಡಿಯಾಗೆ ಗೊತ್ತು, ಆಲ್ ಇಂಡಿಯಾ ಕಟೌಟ್ ಅವ್ರು ಅಂತಾರೆ. ಆ ಕಟೌಟ್ ಮುಂದೆ ಇವರು ಏನು ಕಡ್ಡಿ ಅಲ್ಲಾಡ್ಸೋಕ್ಕಾಗಲ್ಲ. ಎಲ್ಲರೂ ಪ್ರತಿಯೊಬ್ಬರು ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ.
ಆ ಬೆಗ್ಗರ್ ಚಾನಲ್ಗೆ ತಲುಪೋವರೆಗೂ ನಾನು ಥ್ಯಾಂಕ್ ಯು.